ವಿಷನ್ ಸಹಾಯ ನಿಧಿ ಸೇವಾ ಟ್ರಸ್ಟ್ ನ ಆಶ್ರಯದಲ್ಲಿ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೋರೇಟರಿ ಜೆಸಿಐ ಪುತ್ತೂರು ಲಯನ್ಸ್ ಕ್ಲಬ್ ಪುತ್ತೂರು ಇದರ ಸಹಯೋಗದೊಂದಿಗೆ ನೇತ್ರದಾನ ನೋಂದಣಿ ಉಚಿತ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ತಪಾಸಣಾ ಶಿಬಿರ ಹಾಗೂ ದಾನಿಗಳ ಸಹಕಾರದಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಅಶಕ್ತರಿಗೆ ನಿರಂತರವಾಗಿ ಆಹಾರ ಸಾಮಗ್ರಿಗಳ ಕಿಟ್ ನೀಡುವ 24ನೇ ಯೋಜನೆ ಒಳಿತು ಮಾಡು ಮನುಷ್ಯ ಕಾರ್ಯಕ್ರಮವು ಜೂನ್ 30ರಂದು ಪುತ್ತೂರಿನ ಸೈನಿಕ ಭವನ ರಸ್ತೆಯಲ್ಲಿರುವ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈಯವರು ಆಗಮಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಕೇಶವ ನಾಯ್ಕ, ಖಜಾಂಚಿ ಮಂಜುನಾಥ್, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 63,000 ಮೊತ್ತದ 63 ಆಹಾರ ಕಿಟ್ ವಿತರಣೆಯನ್ನ ಮಾಡಲಾಯಿತು. ಅದೇ ರೀತಿ 54 ಜನರಿಗೆ ಬಿಪಿ ಶುಗರ್ ತಪಾಸಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಶೋಭಾ ಮಡಿವಾಳ, ಸ್ಥಾಪಕ ಅಧ್ಯಕ್ಷರಾದ ಚೇತನ್ ಕುಮಾರ್, ಸದಸ್ಯರಾದ ಕಾವ್ಯ, ಸರಸ್ವತಿ, ಚಿತ್ರ, ಅತ್ಮಿ, ಸಹನಾ, ಸರಸ್ವತಿ, ವಸಂತಿ ಹಾಗೂ ಅಕ್ಷಯ ಕುಲಾಲ್ ಉಪಸ್ಥಿತರಿದ್ದರು. ಪ್ರಾರ್ಥನೆಯನ್ನ ಗಣ್ಯ ಸುನೀತಾ ನೆರವೇರಿಸಿದ್ದು, ಸ್ವಾಗತವನ್ನ ಗೀತಾ ಹಾಗೂ ಧನ್ಯವಾದವನ್ನ ವಿಜಯ್ ಕುಮಾರ್ ನಡೆಸಿಕೊಟ್ಟು ಶ್ರುತಿಕಾ ಹಾಗೂ ಸೌಜನ್ಯ ಕಾರ್ಯಕ್ರಮ ನಿರೂಪಿಸಿದರು. ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾಜದಿಂದ ಏನಾನು ದಾನಿಗಳ ಮುಖಾಂತರ ಪಡ್ಕೊಂಡು ಅವರ ಶ್ರಮವನ್ನು ಕೊಟ್ಟು ನಾನು ಬೇರೆ ಬೇಕಾದಷ್ಟು ಕಡೆಯಲ್ಲಿ ನೋಡಿದ್ದೀನಿ ಅವರ ಶ್ರಮ. ಸಮಾಜಕ್ಕಾಗಿ ಕೆಲಸ ಮಾಡುವುದನ್ನು ಕಂಡಿದ್ದೇನೆ. ಅದರಲ್ಲಿ ಒಬ್ಬರು ಸ್ಥಾಪಕ ಅಧ್ಯಕ್ಷರು ಇದ್ದಾರೆ, ಅವರು ನನ್ನ ಹತ್ರ ಒಂದು 2-3 ವರ್ಷ ಹಿಂದೆನೂ ಬಂದಿದ್ದರು, ನಾವು ಸಮಾಜ ಸೇವೆ ಮಾಡ್ತೇವೆ ಅಂತ. ನಾನು ಅವರಿಗೆ ಕಿವಿ ಮಾತನ್ನು ಹೇಳಿದೆ, ಸಮಾಜ ಸೇವೆಯನ್ನು ಆರಂಭ ಮಾಡೋದು ಭಾರಿ ಸುಲಭ, ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಭಾರಿ ಕಷ್ಟ ಅಂತ ಹೇಳಿದ್ದೆ ಅವರಿಗೆ. ಆದರೆ ಪಾಪ ಸುಮಾರು 5 ವರ್ಷದಿಂದ ಮೇಲ್ಪಟ್ಟು ಬೇರೆ ಬೇರೆ ರೀತಿಯಲ್ಲಿ ಜನಗಳನ್ನು ಸಂಘಟನೆಯನ್ನು ಮಾಡಿಕೊಂಡು ಜನರಿಂದ ಬಡವರಿಗೆ ಕಷ್ಟದಲ್ಲವರಿಗೆ ಸಹಾಯ ಮಾಡಬೇಕನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಸಹಾಯ ಮಾಡುವುದನ್ನು ನಾನು ಕಂಡಿದ್ದೇನೆ. ಒಳಿತು ಮಾಡು ಮನುಷ್ಯ ಎನ್ನುವ ಈ ಸಂಸ್ಥೆಯ ಮೂಲಕ ಅವರೆಲ್ಲ ಸಿಬ್ಬಂದಿಗಳು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಬೇರೆ ಬೇಕಾದಷ್ಟು ಬೇರೆ ಕೆಲಸಗಳನ್ನು ಕೂಡ ಅವರು ಸಮಾಜದಲ್ಲಿ ಮಾಡುವುದನ್ನು ನೋಡಿದ್ದೀನಿ. ಬ್ಲಡ್ ಕೊಡುವಂಥದ್ದು ಇರ್ಬೋದು, ರಕ್ತದಾನ ಶಿಬಿರಗಳನ್ನು ಮಾಡುವಂತ ಇರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇರ್ಬೋದು ರಕ್ತದಾನ ಶಿಬಿರಗಳನ್ನು ಮಾಡುವಂತ ಇರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಏನಂತೇಳಿದರೆ ಸೇವಾ ಮನೋಭಾವನೆಯಿಂದ ನಡೆಯುವಂತಹ ನಮ್ಮ ಲಯನ್ಸ್ ಸಂಸ್ಥೆ ಎಲ್ಲರಿಗೂ ಸೇವೆ ಸಿಗಬೇಕು ಅಂತ ಹೇಳಿಕೊಂಡು ಇಂಥ ಕಾರ್ಯದಲ್ಲಿ ಮುಂದುವರಿತಾ ಇದೆ. ಕಳೆದ ಸರ್ತಿ ನಾನು ಇದೇ ಇಂಥ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಆವಾಗ ಹೇಳಿದ್ದೆ ಏನು ಅಂತೇಳಿದರೆ, ನೀವೆಲ್ಲರೂ ಯಶಸ್ವಿನಿ ಅನ್ನುವ ಆರೋಗ್ಯ ವಿಮಾ ಯೋಜನೆಯಲ್ಲಿ ನೀವು ಸೇರಬೇಕು ಅಂತೇಳಿ ಹೇಳಿದಾಗ ಜಸ್ಟ್ ಕೆಲವೇ ದಿವಸಗಳು ಉಳಿದಿತ್ತು, ಆನಂತರ ಅದರ ಟೈಮ್ ಆಗಿತ್ತು. ಆದರೂ ಕೂಡ ನಿಮಗೆಲ್ಲರಿಗೂ ಇನ್ನೊಂದು ಕಿವಿ ಮಾತು ಹೇಳ್ತೇನೆ ಏನು ಅಂತೇಳಿದರೆ, ಪ್ರತಿ ಒಂದು ಸೊಸೈಟಿಯಲ್ಲಿ, ಮಿಲ್ಕ್ ಸೊಸೈಟಿಯಲ್ಲಿ ಕೂಡ ಆಗ್ಬೋದು, ಒಂದು ಶೇರನ್ನು ನೀವು ಪಡೆದು ಮೆಂಬರ್ ಆಗಬೇಕು. ಫಸ್ಟಿಗೆ ಮೆಂಬರಾಗಿ 3 ತಿಂಗಳ ನಂತರ ನಿಮಗೆ ಈ ಅವಕಾಶ ದೊರೆಯುತ್ತದೆ. ಇಂಥ ಒಂದು ಸೌಲಭ್ಯವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ನಿಮ್ಮೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಒಳಿತು ಮಾಡು ಮನುಷ್ಯ ಈಗ ಸಂಘಟಕರಿಗೆ ಅವರಿಗೆ ಅಭಿನಂದನೆ ಹೇಳ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಯೋಜನೆ 24ನೇ ಯೋಜನೆ. ಈ ಯೋಜನೆ ಈ ತಿಂಗಳ ವಿಶೇಷ ಏನು ಅಂತ ಹೇಳಿದರೆ, ಈ ತಿಂಗಳಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲ ಇತ್ತು, ನಮಗೆ ಭವತಿ ಭಿಕ್ಷಮ್ ದೇಯಿ ಒಂದು ಡಬ್ಬ ಹಿಡ್ಕೊಂಡು ಜಾತ್ರೆಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಇತ್ತು ಈ ತಿಂಗಳಲ್ಲಿ. ಹಾಗೆ ಏನು ಮಾಡೋದಂತ ಆಲೋಚನೆಯಲ್ಲಿರುವಾಗ ದೇವರು ನಮಗೊಂದು ದಾರಿ ತೋರಿಸಿದರು. ಎಂತಂದರೆ ಈ ಬಾರಿ ಪುತ್ತೂರಿನಲ್ಲಿರುವ ಒಂದು 60 ವರ್ತಕರು ಮತ್ತು ಪುತ್ತೂರಿನ ವರ್ತಕರು ಅವರು ನಮ್ಮೊಟ್ಟಿಗೆ ಒಂದು ಸಹಕಾರ ಮಾಡಿದ್ದಾರೆ. ಒಂದು 10 ಕೆಜಿ ಅಕ್ಕಿಯನ್ನು ಪುತ್ತೂರಿನ ವರ್ತಕರು ಮತ್ತು ನಮ್ಮ ಸಂಸ್ಥೆಯ ಹಿತೈಷಿಗಳು ಎಲ್ಲರೂ ಕೊಟ್ಟಿದ್ದಾರೆ. ಹುಟ್ಟುಹಬ್ಬಕ್ಕೆ ಕೂಡ ನಮಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಸ್ಥೆಯು ಚಿರಋಣಿಯಾಗಿರ್ತದೆ. ಹಾಗಾಗಿ
ಇನ್ನು ಮುಂದಿನ ನಮ್ಮ ಯೋಜನೆ 25ನೇ ಯೋಜನೆ ಅಂದರೆ ಒಂದು ಹಂತಕ್ಕೆ ನಾವು ಬರ್ತಾ ಇದ್ದೇವೆ ನಮಗೆ ತುಂಬ ಜನರ ಸಪೋರ್ಟ್ ಸಿಗ್ತಾ ಉಂಟು ಹಾಗಾಗಿ ನಾನು ನಮ್ಮ ಸಂಸ್ಥೆಯ ಒಂದು ಡೆವಲಪ್ಮೆಂಟ್ಗೋಸ್ಕರನೇ ನಾನು JCI ಸಂಸ್ಥೆ ಮತ್ತು ರೋಟರಿ ಸಂಸ್ಥೆಗೆ ಕೂಡ ನಾನು ಸೇರ್ಪಡೆಗೊಂಡು ಅವರೆಲ್ಲರ ಒಂದು ರೋಟರಿ ಬಂಧುಗಳ JCI ಬಂಧುಗಳ ಲಯನ್ಸ್ ಬಂಧುಗಳ ಸಹಕಾರವನ್ನು ಪಡೆದುಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರದೊಂದು ಟೀಮ್ ಉಂಟು ಆ ಟೀಮ್ನವರು ಒಂದು ಒಳ್ಳೆ ವರ್ಕ್ ಮಾಡ್ತಿದ್ದಾರೆ